ಹಾಯ್, ಹೆಲೋ, ನಮಸ್ತೆ. ಇವತ್ತು ನಾನು ನಿಮ್ಮೆಲ್ರಿಗೋಸ್ಕರ ಬೆಂಗಳೂರಲ್ಲ ಮೇಲುಕೋಟೆ ತನಕ ಬಂದಿದ್ದೀನಿ. ಮೇಲುಕೋಟೆ ತನಕ ಯಾಕೆ ಬಂದಿದ್ದೀನಿ ಗೊತ್ತಾ? ಮೇಲುಕೋಟೆನಲ್ಲಿ ದ ವೆರಿ ಫೇಮಸ್ ಸುಬ್ಬಣ್ಣ ಮೆಸ್ಸಿಗೆ ಬಂದಿದ್ದೀನಿ. ಇಲ್ಲಿ ಸೂಪರಾಗಿರೋ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ತಟ್ಟೆ ಇಡ್ಲಿ, ಬೆಣ್ಣೆ ದೋಸೆ ಎಲ್ಲ ಸಿಗುತ್ತೆ ಅಂತ ಕೇಳಿದ್ದೀನಿ. ನಾನು ಟೇಸ್ಟ್ ಮಾಡಿಲ್ಲ, ಇವತ್ತೇ ಫಸ್ಟ್ ಟೇಸ್ಟ್ ಮಾಡ್ತಿರೋದು. ಟೇಸ್ಟ್ ಮಾಡಿ ನಿಜವಾಗ್ಲೂ ನನಗೆ ಹೇಗೆ ಅನ್ನಿಸ್ತು ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಬನ್ನಿ, ಹಾಗಿದ್ರೆ ಸುಬ್ಬಣ್ಣ ಮೆಸ್ಸಿಗೆ ತಾಳಿ ಮಾಡಿಬಿಡೋಣ. ಕಮ್ ಆನ್. ಸೊ ಮೆಸ್ ಒಳಗಡೆ ಇದು ಕಾಂಡಿಮೆಂಟ್ಸ್ ಇದೆ. ಇದೆಲ್ಲ ನೀವು ಮಾಡೋದೇನಾ? ಸೊ ಫಸ್ಟ್ ಒಳಗಡೆ, ಆಮೇಲೆ ಪರ್ಚೇಸ್ ಮಾಡ್ಬೇಕಿತ್ತ ನೀನು? ಬನ್ನಿ ಬನ್ನಿ, ಒಳಗೆ ಹೋಗ್ಬೋದಾ? ಹೊರಗಡೆನ ಹೇಗಿದೆ? ಇದು ದ ವೆರಿ ಫೇಮಸ್ ಸುಬ್ಬಣ್ಣ ಮೆಸ್. 100 ವರ್ಷಗಳ ಕಾಲ ಹಳೆಯದು ಇದು. ಸೊ ನಾನು ಅವಾಗಲೇ ಹೇಳಿದ ಹಾಗೆ ತಟ್ಟೆ ಇಡ್ಲಿ, ಬೆಣ್ಣೆ ದೋಸೆ, ಸಕ್ಕರೆ ಪೊಂಗಲ್ಲು, ಪುಳಿಯೋಗರೆ ಎಲ್ಲ ಫೇಮಸ್ ಇಲ್ಲಿ. ಅಷ್ಟು ಒಟ್ಟಿಗೆ ತಿನ್ನೋಕ್ಕಾಗುತ್ತಲ್ವೋ? ಏನೇನು ಟೇಸ್ಟ್ ಮಾಡ್ತೀರೋ ನೋಡೋಣ ಬನ್ನಿ. ಸಕ್ಕರೆ ಪೊಂಗಲ್, ಬೆಲೆ ಪೊಂಗಲ್, ಶೀರನ್ನ ಅಂದ್ರೆ ಏನು? ಓ ಹೌದಾ? ಒಂದು ಸೇರ್ ಅಕ್ಕಿಗೆ 18 ಲೀಟರ್ ಹಾಲು. ಅಯ್ಯೋ, ಡಿಸಪಾಯಿಂಟ್ ಮಾಡ್ಬಿಟ್ರಲ್ಲ. ಅಷ್ಟೆಲ್ಲ ಆಸೆ ತೋರಿಸ್ಬಿಟ್ಟು ಆಮೇಲೆ ಸಿಗಲ್ಲ ಅಂದ್ರ ಶೀರನ್ನ. ಸರಿ, ಇವಾಗ ಏನೇನು ಸಿಗುತ್ತೆ? ಪುಳಿಯೋಗರೆ. ಸೊ ಇವಾಗ ನಾವು ಬಂದಿರೋದು ಗುರುವಾರ ಅಂತ, ಗುರುವಾರ ಸಾಯಂಕಾಲ ಬಂದಿರೋದ್ರಿಂದ ನಮಗೆ ಸಿಗ್ತಕ್ಕದು ಬೆಲ್ಲದ ಪೊಂಗಲ್ಲು, ಸಕ್ಕರೆ ಪೊಂಗಲ್ಲು, ಪುಳಿಯೋಗರೆ. ಸೊ ನನ್ನ ಓಟು ಪುಳಿಯೋಗರೆ. ಈಗ ಸುಬ್ಬಣ್ಣ ಮೆಸ್ ಅವರ ಕಿಚನ್ ಒಳಗೆ ಹೋಗ್ತಾ ಇದೀವಿ, ಬನ್ನಿ. ಇದು ಒಂಥರ ಮನೆ ಊಟದ ಫೀಲಿಂಗ್ ಅಲ್ವಾ ಸರ್? ಅದಕ್ಕೆ ಫೇಮಸ್ ಇದು. ಆಕ್ಚುಲಿ ಎಲ್ಲರೂ ಇಲ್ಲಿ ಬರೋದೇ ಮೇನು, ರುಚಿ ಚೆನ್ನಾಗಿರುತ್ತೆ, ಶುಚಿ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮನೇ ನಾನು ಊಟ ಮಾಡ್ದಂಗೆ ಇರುತ್ತೆ ಅಂತ. ಸೊ ಅದನ್ನೇ ನಾನು ಕೇಳಿದ್ದೀನಿ ಕೂಡ, ಅದಕ್ಕೆ ಬರ್ತಾ ಇದೀವಿ ಇವಾಗ. ಹಾ, ಅದಕ್ಕೆ ರುಚಿ ಜಾಸ್ತಿ. ಪುಳಿಯೋಗರೆ ಗೊಜ್ಜು ಇದ್ರಲ್ಲಿ ಮಾಡ್ಬೇಕು. ಓಹೋ, ಬಾಯಲ್ಲಿ ನೀರು ಊರುವಂತ ಪುಳಿಯೋಗರೆ ಗೊಜ್ಜು ರೆಡಿ ಇದೆ, ಫ್ರೆಶ್. ನಿಮ್ದೇ ರೆಸಿಪಿ ಅಲ್ವಾ ಇದು? ಅಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೀರಾ, ಸೀಕ್ರೆಟ್ ರೆಸಿಪಿ ಬಿಟ್ಕೊಡಲ್ಲ ನೀವು. ಸೊ ನನಗೆ ಈ ಒಲೆ ತುಂಬಾ ಇಷ್ಟ ಆಯ್ತು. ಬಹುಶಃ ಇದ್ರಲ್ಲಿ ನಾನು ಹೇಳಿದಾಗೆ ಇದು ನಾವು ಇನ್ನೂ ಹಳೆ ಕಾಲದ ಟ್ರೆಡಿಷನ್ ಫಾಲೋ ಮಾಡಿದಾಗ ರುಚಿ ಜಾಸ್ತಿ ಅಡುಗೆಗಳಲ್ಲಿ. ಸೊ ಈ ಒಲೆನಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಸಖತ್ ರುಚಿಕರವಾಗಿರುತ್ತೆ. ನಾನು ಇನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿದ್ಮೇಲೆ ಪಕ್ಕ ನಾನು ಒಪಿನಿಯನ್ ಹೇಳ್ತೀನಿ. ಇದೆಲ್ಲ ನೋಡಿ ನಾನು ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ನಾನು. ಇನ್ನೇನು ಸ್ಪೆಷಲ್ ಇಲ್ಲಿ? ಸಕ್ಕರೆ ಪೊಂಗಲ್, ಬೆಲ್ಲದ ಪೊಂಗಲ್. ಯಾಕೆ ಎರಡೆರಡು ಅಂದ್ರೆ ಇವಾಗ ಎಲ್ಲರೂ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಬೆಲ್ಲದ ಪೊಂಗಲ್ ಅಂತಾನೆ. ಪೂರ್ತಿ ಸಕ್ಕರೆ ಇರುತ್ತೆ. ಯಾವ್ದು ಜಾಸ್ತಿ ಡಿಮ್ಯಾಂಡ್? ಬೆಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ವೆರಿ ಫೇಮಸ್ ಅಂದ್ರೆ ನಮ್ಗೆ ಕ್ಷೀರಾನ ಅಂದ್ರೆ ಅದೇ ನೋಡಿ. ಫಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ರೆ ನನಗೆ ಒಂದ್ ಸೀರಕ್ಕಿಗೆ 18 ಲೀಟರ್ ಹಾಲಾಗ್ತಿದೆ ಅಂತ ಎಲ್ಲ ಹೇಳಿ ನನ್ ಬಾಯಿ ನೀರ್ ಬರೋ ಸ್ಟಾರ್ಟ್ ಆಯ್ತು. ಆಮೇಲೆ ಹೇಳಿದ್ರು ಇವತ್ತಿಲ್ಲ. ಸೊ ಇನ್ನೊಂದ್ಸಲ ನಾವು ಶನ್ಮಾನ ಭಾನ್ವಾರ ಬರ್ತೇವೆ. ಮತ್ತೆ ದೋಸೆ ದೋಸೆಗೂ ಫೇಮಸ್ ಅಂತ ಕೇಳಿದ್ವಿ.
ವೀಕ್ ಡೇಸ್ ಯಾಕೆ ಬರ್ತೀವಿ ಅಂದ್ರೆ ಜನ ಕಡಿಮೆ ಇರ್ತಾರೆ ಅಂತಾರೆ, ನಾನು ವೀಕ್ ಡೇಸ್ ಬೇರೆ ಬೇರೆ ಜಾಗಕ್ಕೆ ಹೋಗೋದು. ಅವಾಗ ಏನಂತ ಹೇಳಿದ್ರೆ ನನಗೆ ಖುಷಿನೇ ಜನಗಳನ್ನ ಮೀಟ್ ಮಾಡೋದು, ಸೆಲ್ಫೀಸ್ ಕೊಡೋದು ತುಂಬಾ 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 ಖುಷಿ ಆಗುತ್ತೆ. ಆದ್ರೆ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡಬೇಕು ಅಂದ್ರೆ ನನಗೆ ಪಾಪ ಅಲ್ಲಿ ಸೆಲ್ಫೀಸ್ ತಗೊಳ್ತಾ ಇದ್ರೆ ಇಲ್ಲಿ ನಾನು ಇಂಟ್ರಾಕ್ಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ವೀಕ್ ಡೇಸ್ ನಾವು ಚೂಸ್ ಮಾಡ್ತೀವಿ. ಓಕೆ, ಸೊ ಹಾಗಿದ್ರೆ ಪುಳಿಯೋಗರೆ ಮಾಡೋಣ. ಬನ್ನಿ ಬನ್ನಿ ಹೋಗೋಣ. ಅಡಿಗೆ ಮನೆ ನೋಡಿದ್ವಿಯ ಪುಳಿಯೋಗರೆ ಗೊಜ್ಜು ಪರ್ಚೇಸ್ ಮಾಡೋಣ. ಓಕೆ, ಸಿಗುತ್ತಲ್ವಾ? ಪುಳಿಯೋಗರೆಗೆ, ದೋಸೆಗೆ, ಚಪಾತಿಗೆ, ಊಟಕ್ಕೆ ಎಲ್ಲ ಹಾಕೊಂಬೋದು. ಒಂದು ವರ್ಷ ಇಟ್ಕೊಂಬೋದು. ಮಾವಿನಕಾಯಿ ಗೊಜ್ಜು, ಇದು ಮಾವಿನಕಾಯಿ ಗೊಜ್ಜು. ಮತ್ತು ತೊಕ್ಕು ಹೊರಗಡೆಗೆ ಪುಳಿಯೋಗರೆ ವಿತ್ ಮಾವಿನಕಾಯಿ ಗೊಜ್ಜು ನೋಡ್ಲಾ, ತಿನ್ಬಿಡ್ಲಾ? ಗೋಡಂಬಿ ಚಟ್ನಿ ತುಂಬ ಚೆನ್ನಾಗ. ಮಾವಿನಕಾಯಿ ಚಟ್ನಿ ಟೇಸ್ಟ್ ಮಾಡ್ತೇನೆ. ಮಾವಿನಕಾಯಿ ಚಟ್ನಿ ಫೈ ಕ್ಲಾಸ್. ಪುಳಿಯೋಗರೆ ಎಕ್ಸಾಕ್ಟ್ ಆಗಿ ನಿಮಗೆ ದೇವಸ್ಥಾನಗಳಲ್ಲಿ ಪ್ರಸಾದ ಸಿಗತ್ತಲ್ಲ ಆ ಥರ ಇದೆ. ಅಯ್ಯಂಗಾರ್ ಪುಳಿಯೋಗರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಖಾರವಾಗಿದೆ. ಖಾರ ಆಯ್ತಾ ನಿಮಗೆ? ಅವನು ಖಾರ ತಿಂತಾನೆ, ನಾನೇ ಖಾರ ತಿಂತಾನೆ. ತುಂಬ ಚೆನ್ನಾಗಿದೆ, ಹಸಿವಾಗಿದೆ ಬೇರೆ ಇವಾಗ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು ನನಗೆ ಸ್ವೀಟು ನಾನು ಅಷ್ಟು ಯಾವಾಗಲೂ ಹೋಗಲ್ಲ ಅಂತ, ಬಟ್ ತುಂಬ ಚೆನ್ನಾಗಿದೆ. ಹಾಂ, ವೆರಿ ಮೈಲ್ಡ್. ತುಪ್ಪ ಘಮ 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 ಅಂತಿದೆ. ಒಣ ಕೊಬ್ಬರಿ ಹಾಕಿದ್ದಾರೆ. ಏಲಕ್ಕಿ ಒಣ ಕೊಬ್ಬರಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಪಚ್ಕರ್ ಪೂರನ್ನು ಹಾಕಿದ್ದಾರೆ ಆ್ಯಕ್ಚುಲಿ. ಅಂದ್ರೆ ಪ್ರಸಾದ ತಿಂತಾರೋ ಫೀಲಿಂಗ್ ಇದೆ ಗೊತ್ತಾ? ಇದು ನಿಜ ದೇವಸ್ಥಾನಕ್ಕೆ ಬಂದು ಪುಳಿಯೋಗರೆ ಮತ್ತೆ ಸೀ ಪೊಂಗಲ್ ತಿಂತಾ ಇದ್ದೀನಿ ಅನ್ಸ್ತಾ ಇದೆ ನನಗೆ. ಸಪ್ತರ ಇದೆ, ತುಂಬ ಚೆನ್ನಾಗಿ ಎಲ್ಲ ತೊಗೊಂಡು ನಾಲ್ಕು ತಿನ್ ನೋಡು. ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಪ್ರತಿ ನೋಡು ಸಿಗುತ್ತೆ ತುಂಬ ಚೆನ್ನಾಗಿಲ್ಲ. ಅನ್ನದಾತೋ ಸುಖಿ ಭವ. ಇದು ಫ್ರೀಯಾಗಿ ಊಟ ಕೊಡೋರ್ಗಷ್ಟೇ ಅಲ್ಲ, ದುಡ್ಡು ಕೊಟ್ಟು ಊಟ ಕೊಡೋರ್ಗೂ ಹೇಳಬೇಕು. ಯಾಕಂತಂದ್ರೆ ಅನ್ನದ ಋಣ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಪುಳಿಯೋಗರೆ, ಸ್ವೀಟ್ ಪೊಂಗಲ್ಲು,
ಕಾಫಿ ಕಾಫಿ ಅದ್ಭುತವಾಗಿತ್ತು. ನಾವಂತೂ ಎಷ್ಟೊತ್ತಿಂದ ಕಾಫಿ ಬೇಕು ಕಾಫಿ ಬೇಕು ಅಂದ್ಕೊಂಡಿದ್ದಾರೆ, ಒಳ್ಳೆ ಫಿಲ್ಟರ್ ಕಾಫಿ. ಸೊ ಪ್ಲೀಸ್ ನೀವು ಮೇಲ್ಕೋಟೆಗೆ ಬಂದರೆ ಸುಬ್ಬಣ್ಣ ಮೆಸ್ ಮಿಸ್ ಮಾಡದೆ ಬನ್ನಿ ಆಯಿತಾ. ಮೇಲ್ಕೋಟೆಗೆ ಬಂದಾಗ ಮರೀಲೇಬೇಡಿ ಸುಬ್ಬಣ್ಣ ಮೆಸ್ಸು. ಬೆಳಗ್ಗೆ ಹೊತ್ತು ನಿಮಗೆ ಬೇರೆ ಬೇರೆ ಥರ ತಿಂಡಿಗಳು ಸಿಗುತ್ತೆ, ಅಂದರೆ ಇಡ್ಲಿ ದೋಸೆ ಈ ಥರದ್ದೆಲ್ಲ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಊಟ ಇರುತ್ತಂತೆ, ಚಪಾತಿ ಪಲ್ಯ ಹುಳಿ ಸಾರು ಈ ಥರದ್ದೆಲ್ಲ ಊಟನೂ ರೆಗ್ಯುಲರ್ ಊಟ ಇರುತ್ತೆ. ಆ್ಯಂಡ್ ಸಾಯಂಕಾಲ ಹೊತ್ತು ಪುಳಿಯೋಗರೆ ಸಕ್ಕರೆ ಪೊಂಗಲು ಈ ಥರದ್ದು. ವೀಕೆಂಡ್ಸ್ ಆದರೆ ಶಿರಾನ ನೋಪ್ತಾಯಿದೆ ಅಲ್ವಾ? ಈಗ ನಾನು ನಿಮ್ಮ ಮೆನು ಓದ್ತಿದ್ದೀನಿ ಕೇಳಿಸ್ಕೊಳ್ತಾ ಇದ್ದೀರಾ? ಹಾಂ ಓಕೆ, ಒಂದೊಂದು ಒಂದೊಂದು ಓದ್ಬಿಡ್ತೀನಿ ಆಯಿತಾ. ಪುಳಿಯೋಗರೆ ಗೊಜ್ಜು, ಹಾಗಲಕಾಯಿ ಗೊಜ್ಜು, ಹೆರಳೆಕಾಯಿ ಗೊಜ್ಜು, ಮೆಂತ್ಯ ಗೊಜ್ಜು, ಬೇವಿನ ಹೂ ಗೊಜ್ಜು, ವಾವ್ ಬೇವಿನ ಹೂ ಗೊಜ್ಜು, ವಾಂಗಿಬಾತ್ ಮಿಕ್ಸು, ಮಾವಿನ ತೊಕ್ಕು, ಹುಣಸೆ ತೊಕ್ಕು, ನೆಲೆಕಾಯಿ ತೊಕ್ಕು, ಗೋಂಗೂರ ತೊಕ್ಕು, ಹುಣಸೆ ಮೆಣಸಿನ ಹಸಿ ಮೆಣಸಿನ ಚಟ್ನಿ, ಹಸಿ ಮೆಣಸಿನ ಚಟ್ನಿ ಅಂದರೆ ಮೆಣಸಿನಕಾಯ್ದು ಹಸಿಮೆಣಸಿನಕಾಯಿ ಚಟ್ನಿ, ಗುಲ್ಕನ್ನು ಚಟ್ನಿ ಪುಡಿ, ಕರ್ಬೇವಿನ ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ, ಮೆಂತ್ಯ ಚಟ್ನಿ ಪುಡಿ, ಪುದೀನ ಚಟ್ನಿ ಪುಡಿ, ಒಂದಲ್ಲಗ ಚಟ್ನಿ ಪುಡಿ. ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ಹೆಸರುಗಳು ಕಾಣಿಸ್ತಾ ಇದೆ ನನಗೆ ಇಲ್ಲಿ. ರಸಂ ಪುಡಿ, ಸಾಂಬಾರ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ವಾಂಗಿಬಾತ್ ಪುಡಿ, ಒಂದಲ್ಲಗ ಚಟ್ನಿ ಪುಡಿ, ಮತ್ತು ನಿಂಬೆ ಉಪ್ಪಿನಕಾಯಿ, ಹೆರಳೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಹಾವುಗಾಯಿ ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನಕಾಯಿ, ಹಪ್ಪಳಗಳು, ಸಂಡಿಗೆಗಳು, ಹಲಸಿನ ಹಪ್ಪಳ, ಹುರುಳಿ ಹಪ್ಪಳ. ಓಹ್ ಓಕೆ, ನಾನು ಏನು ಟೈಪ್ ಮಾಡಿದ್ದೀನಿ, ಏನು ತೊಗೊಳ್ಳೋಣ? ನನ್ನ ಓಟು ಒಂದಲ್ಲಗ ಚಟ್ನಿ ಪುಡಿಗೆ. ಆಮೇಲೆ ಇನ್ನ ಒಂದು ಹಾಗಲ್ಕಾಯಿ ಚಟ್ನಿ ಪುಡಿ, ವೆರಿ ಗುಡ್, ಗಿವ್ ಮಿ ಫೈವ್. ಆಮೇಲೆ ಮಜ್ಜಿಗೆ ಮೆಣಸಿನಕಾಯಿ, ಆಮೇಲೆ ಏನು ಮಾವಿನಕಾಯಿ, ಮಾವಿನಕಾಯಿ ತೊಕ್ಕು, ಹಾಗಲ್ಕಾಯಿ ಚಟ್ನಿ. ಒಂದೆಲ್ಲ ಒಂದೆಲ್ಲ ಚಟ್ನಿ ಯಾವ ಒಂದೇ ಕಲ್ಲು ಎಷ್ಟು ಇದು? 150 ಎಷ್ಟು ಗ್ರಾಮ್ಸ್ ಇದೆ ಇದು? ಹಾಗಲ್ಕಾಯಿ ಅದು ಮಾಮೂಲಿ ಚಟ್ನಿ ಪುಡಿನೇ ತಗೊಂಡ್ಬನ್ನಿ, ಒಂದೆಲ್ಲ ತಗೊಂಡಿದ್ದೀನಿ, ಒಂದೆಲ್ಲ ಒಂದು ಕಲಿ ಇರುತ್ತಾ, ಮತ್ತೆ ಎರಡು ಎರಡು ಒಗ್ಗರು ಬೇಡ, ಯಾಕಂದ್ರೆ ಒಂದು ತಗೊಂಡಿದ್ದೀನಿ. ಒಂದೆಲ್ಲಗ ಇಸ್ ವೆರಿ ಗುಡ್ ಚೀನಾ, ನೀನು ಒಂದೆಲ್ಲಗ ತಿನ್ನೋದೇ ಇಲ್ವಲ್ಲ ಚೀನಾ, ಒಂದೆಲ್ಲಗ ತಗೊಳ್ಳೋಣ. ಸೊಪ್ಪು ಜಾಸ್ತಿ ಇರುತ್ತೆ ತಾನೇ ಇದ್ದಲ್ಲಿ, ಒಂದೆಲ್ಲ ತಗೊಳ್ಳೋಣ. ಬಟ್ ಯು ಕ್ಯಾನ್ ಟೇಕ್ ಸಮಥಿಂಗ್ ಎಲ್ಸ್ ನಿಮ್ಗೆ ಬೇಕಾಗ. ನೋಡಿ ಒಳಗೆ ಎಲ್ಲ ತಿಂದುಬಿಟ್ಟು ಬಂದುಬಿಟ್ವಿ ಅಲ್ವಾ. ಇವಾಗ ಕಾಂಡಿಮೆಂಟ್ಸ್ ಕೂಡ ಇವ್ರದೇ, ಇವರೇ ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಇದು. ಸೊ ನಾನೇನೇನು ತೊಗೊಂಡಿದ್ದೀನಿ ಗೊತ್ತಾ? ಒಂದೆಲ್ಲಗ ಚಟ್ನಿ ಪುಡಿ, ಪುಳಿಯೋಗರೆ ಮಿಕ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಇವರು. ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ಸಪ್ರೇಟಾಗಿ ಹುರಿದಿಟ್ಟಿದ್ದಾರೆ, 6 ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ಇದನ್ನು ತೆಂಗೋಳು ಇದೆಲ್ಲ ಟ್ರಾವೆಲ್ಗೆ ಆಯಿತಾ. ಆಮೇಲೆ ಮಾವಿನಕಾಯಿ ಚಟ್ನಿ ನಾವು ಒಳಗಡೆ ಟೇಸ್ಟ್ ಮಾಡಿದ್ವಲ್ಲ, ಅದನ್ನು ಪರ್ಚೇಸ್ ಮಾಡಿ. ಮಾವಿನಕಾಯಿ ಚಟ್ನಿ ಓಕೆ, ಎಲ್ಲ ಪರ್ಚೇಸ್ ಮಾಡಿ. ಈ ಥರ ಮಾವಿನಕಾಯಿ ಪೀಸ್ ಇತ್ತು ಈ ನೋಡಿದ್ರೆ, ಮಾವಿನಕಾಯಿ ಬಿತ್ತಾನೆ ಲಿಟ್ರಲಿ ಮಾವಿನಕಾಯಿ ಹೋಳು ಇದೆ, ಪೀಸ್ ಅಲ್ಲ ಅಂದರೆ ಹೋಳು ಹೋಳ್ತಾರ. ಇದು ಹೋಳು ಇರ್ತದೆ, ಅದು ತುಳಿದಿರ್ತೀವಿ ಇಲ್ಲಿ, ಅದು ತಪ್ಪು. ಇದು ಸರಿ, ಹಾಗಿದ್ರೆ ನಾವು ಟೇಸ್ಟ್ ಮಾಡಿದ್ದು ನೋಡಿದ್ರಿ, ಇಲ್ಲಿ ತೊಗೊಂಡಿದ್ದು ನೋಡಿದ್ರಿ, ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟು ಲವ್ನ ನನಗೆ ತೋರಿಸೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ವೀಡಿಯೋಸು ನಿಮಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಈ ವೀಡಿಯೋನ ಆದಷ್ಟು ನೀವು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ನಿಮ್ಮ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ತನಕ. ತಾನೆ, ಬೈ ಬೈ, ಲವ್ ಯು ಆಲ್, ಸಿ ಯು. ಥ್ಯಾಂಕ್ ಯು. Thank you.